ಕೆ ಎನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ ಕೇಡ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲಿ ನಾವು ವೇಟ್ ಮಾಡ್ತೀವಿ ಅಬ್ಸ್ಟ್ರಾಕ್ಷನ್ಕಾಪ್ಸುಲೇಷನ್ ಪೋಲಿಯಮಾಪಿಜ್ ಬಗ್ಗೆ ತಿಳ್ಕೊಂಡಿದ್ವಿ ಅದ ಬಗ್ಗೆ ಕಂಪ್ಲೀಟಾಗಿ ಇನ್ಫಾಮೇಷನ್ ನಿಮಗೆ ಪ್ರೊವೈಡ್ ಮಾಡಿದೆ ಅಬ್ಸ್ಟ್ರಾಕ್ಷನ್ ಯಾವ ರೀತಿ ಮಾಡ್ತೀವಿ ಎನ್ಕಾಪ್ಸಲೇಷನ್ ಅಂತ ಅಂದ್ರೇನೋ ಆಮೇಲೆ ಪೊಲೀಮಾಪಿಜಮ್ ಅಂತ ಅಂದ್ರೆ ಅಥವಾ ಕಂಪ್ಲೀಟ್ ಇಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ರೂ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅದ್ರ ಬಗ್ಗೆ ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಏನು ಮಾಡ್ ಮಾತಾಡ್ತಾ ಇದ್ದೀವಿ ಅಂದರೆ ಇಫ್ ನೇಮ್ ಈಕೋಸ್ಟ್ ಇಕ್ಕೋಸ್ಟು ಮೇನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೇನ್ ಫಂಕ್ಷನ್ ಅಂತ ಹೇಳ್ಬೋದು ಇದನ್ನು ಸೊ ನೀವು ಸಿ ಪ್ಲಸ್ ಪ್ಲಸ್ ಆಮೇಲೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಬಂದಿದ್ರೆ ನಿಮ್ಗೆ ಗೊತ್ತಿದೆ ವಯೋಡ್ ಮೇನ್ ಇಂಟ್ ಮೇನ್ ಸೊ ಅದು ಮೇನ್ ಫಂಕ್ಷನ್ ಅಂದರೆ ಇಟ್ ಸೊ ಅಲ್ಲಿಂದ ಏನಾಗುತ್ತೆ ಪ್ರೋಗ್ರಾಮ್ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ರೋಗ್ರಾಮ್ ಓಕೆ ಗೊತ್ತಿದೆ ಬಗ್ಗೆ ಅದೇ ನಾ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಪೈಥಾನ್ ಅಲ್ಲೂ ಕೂಡ ಇಫ್ ನೇಮ್ ಇಕ್ಕಷ್ಟು ಇಕ್ಕಷ್ಟು ಮೇನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಎಲ್ರ ಮೈಂಡ್ ನಲ್ಲೂ ಡೌಟ್ ಇರುತ್ತೆ ಗುರು ಅದನ್ನ ಯೂಸ್ ಮಾಡ್ಕೋದೆ ಇದ್ರೂ ಕೂಡ ನಮ್ಮ ಪ್ರೋಗ್ರಾಮ್ ಫ್ಲೋ ಆಗ್ತಾ ಇದೆ ಅಂದಮೇಲೆ ಪ್ರಾಬ್ಲಮ್ ಏನಿದೆ ಸೊ ಅದನ್ನ ಏನಕ್ಕೆ ಯೂಸ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳು ಓಕೆ ಸುಮ್ಮನೆ ಇದು ಮೇನ್ ಫಂಕ್ಷನ್ ಇಲ್ಲಿಂದ ನಮ್ದು ಫ್ಲೋ ಆಗುತ್ತೆ ಪ್ರೋಗ್ರಾಮ್ ಇನ್ನೊಂದು ಲೈನ್ ಎಕ್ಸ್ಟ್ರಾ ಏನಕ್ಕೆ ಬರಿಬೇಕು ಗುರು ಅದು ಇಲ್ಲದೆ ನಮ್ಮ ಪ್ರೋಗ್ರಾಮ್ ಫ್ಲೋ ಆಗ್ತಾ ಇದೆ ತಾನೆ ಅದನ್ನೇನಕ್ಕೆ ಯೂಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ಅದನ್ನ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎದಕ್ಕೆ ಯೂಸ್ ಮಾಡ್ಕೋಬೇಕು ಇಫ್ ನೇಮ್ ಇಕ್ಕಷ್ಟು ಇಕ್ಕಷ್ಟು ಮೇನ್ ಅಂತ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಸೊ ಗೈಸ್ ವಿಡಿಯೋ ನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಪ್ಲೇ ಲಿಸ್ನ ಅಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇ ಲಿಸ್ಟ್ನ ಅಸೆಸ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಓಕೆ ಸೊ ವ್ಯೂಸ್ ನೋಡ್ಬೋದು ನೈನ್ ಏಯ್ಟೀನ್ ಅಷ್ಟೇ ಇದ್ದಾವೆ ಫೋರ್ಟಿ ತ್ರೀ ವೀಡಿಯೋಸ್ ಹಾಕಿದ್ರು ಕೂಡ ಸೊ ಯಾವುದಾದ್ರೂ ಒಂದು ಫನ್ನಿ ವೀಡಿಯೋ ಆಗಿದ್ರೆ ಒಂದು ವೀಡಿಯೋಗೆ ಆಲ್ರೆಡಿ ಹಂಡ್ರೆಡ್ ಕೆ ಈ ರೀತಿ ಹೊರಟು ಹೋಗುತ್ತೆ ಓಕೆ ಸೊ ಸ್ಟ್ಯಾಂಡ್ ಅಪ್ ಕಾಮಿಡಿ ವೀಡಿಯೋಸ್ ಆ ರೀತಿ ಕಾಮಿಡಿ ವೀಡಿಯೋಸ್ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳು ರೈಟ್ ಸೊ ಎಜುಕೇಶನಲ್ ವೀಡಿಯೋಸ್ಗಳನ್ನ ಯಾರೂ ಜಾಸ್ತಿ ನೋಡಲ್ಲ ಅದಕ್ಕೋಸ್ಕರ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಯಾರಿಗೆ ನಿಜವಾಗ್ಲೂ ಅವಶ್ಯಕತೆ ಇದೆ ಅವ್ರ ಜೊತೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಶೇರ್ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಚಾನಲ್ ಗ್ರೋ ಆದರೆ ಓಕೆ ಅಪ್ಲಿಕೇಶ್ನ ಸೇವ್ ಮಾಡಿ ಇಟ್ಕೊಳ್ಳಿ ನೀವು ಚಾನಲ್ಗೆ ಏನಾದರೂ ಹೊಸಬ್ರೆ ಸಸ್ಕ್ರೈಬ್ ಕೂಡ ಮಾಡಿ ಆಲ್ರೆಡಿ ಒಂದು ಫೋರ್ಟಿ ತ್ರೀ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ವಿ ಇನ್ನೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರೋದಿದಾವೆ ಇನ್ ಫ್ಯೂಚರ್ನಲ್ಲಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲಲ್ಲ ಓಕೆ ಸೊ ಇವಾಗ ಏನು ಮಾಡ್ಕೊಳ್ಳೋಣ ಪೈಚರ್ನಲ್ಲಿ ಬರೋಣ ಪೈಚಾಮ್ನಲ್ಲಿ ಅಲ್ಲಿ ಬಂದ್ಬಿಟ್ಟು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಹೊಸ ಫೈಲ್ ಸೊ ಈ ಫೈಲ್ ನೇಮ್ ಬಂದ್ಬಿಟ್ಟು ನಾವೇನು ಅಂತ ಸೇವ್ ಮಾಡ್ಕೊಳ್ಳೋಣ ಫೋರ್ಟಿ ಟೂ ಡಾಟ್ ಪೈ ಅಂತ ಇಟ್ಕೊಳ್ಳೋಣ ಓಕೆ ಸೊ ಫೋರ್ಟಿ ಟು ಡಾಟ್ ಫೈ ಆಲ್ ರೈಟ್ ಸೊ ಇವಾಗ ವೇಸ್ಟ್ ಡಾಟ್ ಪೈ ಒಳಗಡೆ ಇಲ್ಲಿ ವೇಸ್ಟ್ ಡಾಟ್ ಪೈ ಅಂತ ಇನ್ನೊಂದು ಫೈಲ್ ಇದೆ ನಂದು ಸೊ ಫೋರ್ಟಿ ಟು ಡಾಟ್ ಪೈ ಅಂತ ಒಂದು ಫೈಲ್ ಇದೆ ಓಕೆ ಸೊ ವೇಸ್ಟ್ ಡಾಟ್ ಪೈನಲ್ಲಿ ಏನು ಅಂದ್ರೆ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಓಕೆ ಸೊ ಫಂಕ್ಷನ್ ಬಂದ್ಬಿಟ್ಟು ನಮ್ದು ವಿ ಎಚ್ ಎಡ್ಬಿಡಿ ವಾಜಿದ್ ಅಂತ ಸೊ ವಾಜಿದ್ ಬೇಸಿಕಲಿ ಏನು ಮಾಡುತ್ತೆ ಅಂದರೆ ರಿಟರ್ನ್ ಮಾಡುತ್ತೆ ಒಂದು ಸ್ಟ್ರಿಂಗ್ ನ ಓಕೆ ಸೊ ಒಂದು ಲೈನ್ ಅಂತ ಹೇಳ್ಬೋದು ಓಕೆ ಸೊ ರಿಟರ್ನ್ ಅಂತ ಕೊಡೋಣ ರಿಟರ್ನ್ ಓಕೆ ಇದೇನು ಮಾಡ್ತಾ ಇದೆ ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಪಿ ಎಲ್ ಎ ಪ್ಲೇ ಲಿಸ್ಟ್

ಈ ಫಂಕ್ಷನ್ನ ಕಾಲ್ ಮಾಡ್ತೀನಿ ಸೊ ಆ ಫಂಕ್ಷನ್ನ ಕಾಲ್ ಮಾಡ್ಬಿಟ್ಟು ಅದ್ರಲ್ಲಿ ಕ್ಯಾಚ್ ಮಾಡಿ ಇಟ್ಕೊತೀನಿ ಅಂತಂದ್ರೆ ವ್ಯರ್ನಲ್ಲಿ ಇಟ್ಕೊಂಡಿರ್ತೀನಿ ವ್ಯಾರ್ ಅನ್ನೋದು ಒಂದು ವೇರಿಯೇಬಲ್ನ ಇದನ್ನ ಕಾಲ್ ಮಾಡ್ತೀನಿ ವಿ ಎ ಡಬ್ಲ್ಯೂ ಡಿ ವಾಜೀರ್ ಸೊ ಆರ್ಗ್ಯುಮೆಂಟ್ನ ಏನು ಕೊಡ್ತೀನಿ ಅಂತಂದರೆ ಸ್ಕ್ರಿಪ್ ಕಿಡಿ ಅಂತ ಕೊಟ್ಟಿರ್ತೀನಿ ಎಸ್ ಸಿ ಆರ್ ಐ ಪಿ ಟಿ ಸ್ಕ್ರಿಪ್ ಐ ಡಿ ಐ ಸ್ಕ್ರಿಪ್ ಕಿಡಿ ಅಂತ ಕೊಟ್ಟೆ ರೈಟ್ ಸೊ ಅದಾದ್ಮೇಲೆ ನಾನು ಏನು ಮಾಡ್ತೀನಿ ಈ ಪ್ರಿಂಟ್ ವ್ಯಾರ್ನ ಪ್ರಿಂಟ್ ಮಾಡ್ಸೋಣ ಓಕೆ ಸೊ ಅದಾದ್ಮೇಲೆ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ಸೋಣ ಅಲ್ಲಿ ಏನು ಮಾಡ್ತೀನಿ ಸಬ್ಸ್ಕ್ರೈಬ್ ಅಂತ ಕೊಡ್ತೀನಿ ಓಕೆ ಸೊ ಎಸ್ ಯು ಬಿ ಎಸ್ ಸಿ ಆರ್ ಐ ಬಿ ಇ ಸಬ್ಸ್ಕ್ರೈಬ್ ಅಂತ ಕೊಟ್ಟೆ ಓಕೆ ಸೊ ಇದನ್ನ ರನ್ ಮಾಡಿದ್ರೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ದಿಸ್ ಈಸ್ ಅ ಬೆಸ್ಟ್ ಪ್ಲೇಸ್ ಟು ಲರ್ನ್ ಪೈಥಾನ್ ಇನ್ ಕಾರ್ಡ ಸ್ಕ್ರಿಪ್ಟ್ ಕೆಡಿ ಅಂತ ಬರುತ್ತೆ ಅದು ಆದ್ಮೇಲೆ ಏನು ಪ್ರಿಂಟ್ ಆಗುತ್ತೆ ಸಬ್ಸ್ಕ್ರೈಬ್ ಅಂತ ಪ್ರಿಂಟ್ ಆಗುತ್ತೆ ಈ ಎರ್ಡ್ ಲೈನ್ಸ್ಗಳು ಪ್ರಿಂಟ್ ಆಗ್ತವೆ ಟೋಟಲ್ ಆಗಿ ಇಲ್ಲಿ ನೋಡ್ಬೋದು ದಿಸ್ ಇಸ್ ದ ಬೆಸ್ಟ್ ಪ್ಲೇ ಲಿಸ್ಟ್ ಇನ್ ಲರ್ನ್ ಪ್ಲೇಸ್ ಟು ಲರ್ನ್ ಪೈಥಾನ್ ಇನ್ ಕಾರ್ಡ ಸ್ಕ್ರಿಪ್ಟ್ ಕೆಡಿ ಸಬ್ಸ್ಕ್ರೈಬ್ ಅಂತ ಬಂದಿದೆ ಓಕೆ ಸೊ ದ್ಯಾಟ್ ಡಸಾಂಟ್ ಮೇಕ್ ಸ್ಯಾನ್ಸ್ ಅದು ನಮ್ಗೆ ಬೇಕಾಗಿಲ್ಲ ಇವಾಗ ಜಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇಫ್ ನೇಮ್ ಇಕ್ಕಷ್ಟು ಇಕ್ಕಷ್ಟು ಮೇನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಓಕೆ ಸೊ ಫೋರ್ಟಿ ಟು ಡಾಟ್ ಪೈನಲ್ಲಿ ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ ಆ ವೇಸ್ಟ್ ಡಾಟ್ ಪೈನ ಇಂಪೋರ್ಟ್ ಮಾಡ್ಕೊಳ್ತೀನಿ ನಾ ಇವು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ ಮಾಡಿಲ್ ಟಾಪಿಕ್ನ ಕವರ್ ಮಾಡುವಂಥ ಟೈಮ್ನಲ್ಲಿ ಪ್ರತಿ ಒಂದು ವೀಡಿಯೋದಲ್ಲಿ ಕೂಡ ಮಾಡಿಲ್ ಮಾಡಿಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡುವಂಥ ಟೈಮ್ನಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮ್ಮ ಫೈಲ್ ನೇಮ್ ಯಾವತ್ತಿಗೂ ಒಂದು ಮಾಡಿಲ್ ನೇಮ್ನ ಮ್ಯಾಚ್ ಮಾಡಬಾರ್ದು ಅಂತ ಏನಕ್ಕೆ ಅಂತ ಇವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಸೊ ನಾನು ಇವಾಗ ಇಂಪೋರ್ಟ್ ವೇಸ್ಟ್ ಅಂತ ಮಾಡ್ತೀನೋ ಸೊ ಅಂದರೆ ಬೇಸಿಕಲ್ ನಾನು ಇದನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಈ ಫೈಲ್ನ ಓಕೆ ಸೊ ಇವಾಗ ಇಂಪೋರ್ಟ್ ಮಾಡ್ಕೊಂಡೆ ಇದರಲ್ಲಿರುವಂಥ ಫಂಕ್ಷನ್ಸ್ಗಳನ್ನ ನಾನು ಇವಾಗ ಯೂಸ್ ಮಾಡ್ಕೊಳ್ತೀನಿ ಅಕಸ್ಮಾತ್ ನಿಮ್ದು ಯಾವುದಾದ್ರೂ ಒಂದು ಫೈಲ್ ನೇಮ್ ಟೈಮ್ ಮಾಡ್ಯೂಲ್ಗೋ ಅಥವಾ ರ್ಯಾಂಡಮ್ ಮಾಡ್ಯೂಲೋ ಅಂತ ಹಿಂಗೆ ಸೇವ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಫೈಲ್ ನೇಮ್ನ ನೀವು ಇಂಪೋರ್ಟ್ ರ್ಯಾಂಡಮ್ ಅಂತ ಮಾಡಿದಾಗ ನಿಮ್ಮ ಫೈಲ್ ಇಂಪೋರ್ಟ್ ಆಗುತ್ತೋ ಹೊರತಾಗಿ ಆ ಒರ್ಜಿನಲ್ ಮಾಡ್ಯೂಲ್ ಇಂಪೋರ್ಟ್ ಆಗೋಲ್ಲ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸೊ ಇಂಪೋರ್ಟ್ ವೇಸ್ಟ್ ಮಾಡ್ತಾ ಇದ್ದೀನಿ ಈ ಫೈಲ್ ನನಗೆ ಏನಾಗ್ತದೆ ಇಂಪೋರ್ಟ್ ಆಗ್ತಾ ಇದೆ ಅದರ ಬದಲಾಗಿ ನಾ ಇದನ್ನೇನಾದರೂ ರ್ಯಾಂಡಮ್ ಅಂತ ಸೇವ್ ಮಾಡ್ಕೊಂಡಿದ್ರೆ ಇಂಪೋರ್ಟ್ ರ್ಯಾಂಡಮ್ ಮಾಡಿದಾಗ ನಂಗೆ ಒರಿಜಿನಲ್ ರ್ಯಾಂಡಮ್ ಮಾಡ್ಯೂಲ್ ಇಂಪೋರ್ಟ್ ಆಗ್ತಾ ಇರಲಿಲ್ಲ ನಂದು ಯಾವ ಏನು ಫೈಲ್ ಇದೆಯೋ ಆ ಫೈಲ್ ಇಂಪೋರ್ಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ನಿಮ್ಮ ಫೈಲ್ ನೇಮ್ ಆಮೇಲೆ ನಿಮ್ಮ ಮಾಡ್ಯೂಲ್ ನೇಮ್ ಯಾವತ್ತಿಗೂ ಮ್ಯಾಚ್ ಆಗ್ಬಾರ್ದು ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾವ್ ಆಗಿ ಸೇವ್ ಮಾಡಿಟ್ಕೊಳ್ಳಿ ಓಕೆ ಸೊ ಇಲ್ಲಿಂದು ವೆರೇಬಲ್ನ ಕ್ರಿಯೇಟ್ ಮಾಡ್ಕೊಬಿಟ್ಟು ಒಂದು ವೆರಿ ವ್ಯಾ ಟೂ ಅಂತ ಸೇವ್ ಮಾಡ್ಕೋತೀನಿ ವ್ಯಾರ್ ಟೂನಲ್ಲಿ ನಲ್ಲಿ ನಾವೇನು ಮಾಡ್ಕೊಳೋಣ ವೇಸ್ಟ್ ಡಾಟ್ ವೇಸ್ಟ್ ಡಾಟ್ ವಾಜಿದ್ನ ಕಾಲ್ ಮಾಡೋಣ ಅದರೊಳಗಡೆ ಈ ಸತಿ ಏನ್ ಕೊಡ್ತೀನಿ ಅಂತಂದರೆ ವಾಜಿದ್ ಅಂತ ಕೊಡ್ತೀನಿ ಓಕೆ ಸೊ ಅಂತ ಕೊಟ್ಬಿಟ್ಟು ನಾನು ಏನು ಮಾಡಿದೆ ಇದನ್ನ ಪ್ರಿಂಟ್ ಮಾಡ್ಸೋಣ ಓಕೆ ಸೊ ಪ್ರಿಂಟ್ ಕೂಡ ಮಾಡಿಸಬೇಕಾಗತ್ತೆ ರೈಟ್ ಸೊ ಪ್ರಿಂಟ್ ವ್ಯಾಟ್ ವ್ಯಾಟೂ ಮಾಡಿಸಿದ್ರೆ ಅಫ್ಕೋರ್ಸ್ ಇದೇನು ಪ್ರಿಂಟ್ ಆಗುತ್ತೆ ಈ ಸತಿ ಚೆಕ್ ಗೆಸ್ ಮಾಡಿ ನೋಡೋಣ ಏನು ಪ್ರಿಂಟ್ ಆಗ್ಬೋದು ಈ ಫಂಕ್ಷನ್ ಪ್ರಿಂಟ್ ಆಗುತ್ತಾ ಜಸ್ಟ್ ಈ ಫಂಕ್ಷನ್ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಟು ಲರ್ನ್ ಪೈತೋ ನಿಮ್ ಕಂಡ ವಾಸಿದ್ ಅಂತ ಪ್ರಿಂಟ್ ಆಗುತ್ತಾ ಏನು ಪ್ರಿಂಟ್ ಆಗುತ್ತೆ ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ ಅಫ್ಕೋರ್ಸ್ ನೀವು ಯಾರು ಕಮೆಂಟ್ ಮಾಡಲ್ಲ ನಂಗೆ ಗೊತ್ತಿದೆ ಅದು ಓಕೆ ಆಲ್ ರೈಟ್ ಸೊ ಕಮೆಂಟ್ ಮಾಡಿ ಮಾಡಿಲ್ಲ ನಂಗೆ ಗೊತ್ತು ಆದರೂ ಕೂಡ ರನ್ ಮಾಡೋಣ ಈ ಫೈಲ್ನ ರನ್ ಮಾಡಿಬಿಟ್ಟು ನೋಡೋಣ ಏನು ಪ್ರಿಂಟ್ ಆಗಿದೆ ಅಂತ ನೋಡ್ಬೋದು ಇಲ್ಲಿ ದಿಸ್ ಈಸ್ ದ ಬೆಸ್ಟ್ ಪ್ಲೇ ಲಿಸ್ಟ್ ಟು ಲರ್ನ್ ಪೈಥಾನ್ ಇನ್ ಕಾಂಡ ಸ್ಕ್ರಿಪ್ಟ್ ಕಿಡಿ ಸಬ್ಸ್ಕ್ರೈಬ್ ಅದು ಆದಮೇಲೆ ಏನು ಪ್ರಿಂಟ್ ಆಗಿದೆ ನನ್ನದು ಇದು ಪ್ರಿಂಟ್ ಆಗಿದೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದೆ ದಿಸ್ ಈಸ್ ದ ಬೆಸ್ಟ್ ಪ್ಲೇ ಲಿಸ್ ಟು ಲರ್ನ್ ಪೈಥಾನ್ ಇನ್ ಕಾಂಡ ವಾಜಿದ್ ಅಂತ ಓಕೆ ಸೊ ಇದು ಫಸ್ಟ್ ಏನಾಗ್ತಾ ಇದೆ ನಾವು ಯಾವಾಗ ಇಂಪೋರ್ಟ್ ಮಾಡ್ತೀವಿ ಒಂದು ಫೈಲ್ನ ಅವಾಗ ಏನಾಗುತ್ತೆ ಈ ಫೈಲ್ನಲ್ಲಿ ಏನೇನಿರುತ್ತೋ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಓಕೆ ಸೊ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಈ ಫೈಲ್ನಲ್ಲಿ ಏನೇ ಇದ್ರು ಕೂಡ ವೇಸ್ಟ್ ಡಾಟ್ ಫೈಲಲ್ಲಿ ಏನೇ ಇರಲಿ ಅದು ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಆ ರೀತಿ ಆಗಬಾರ್ದು ಇದು ಏನ್ ಇಂಪೋರ್ಟ್ ಇದನ್ನ ವ್ಯಾರ್ ಸ್ಕ್ರಿಪ್ಟ್ ಕಿಡಿ ಅಂತ ಏನ್ ಕಾಲ್ ಮಾಡಿದ್ವಿ ನಾವು ಫಂಕ್ಷನ್ಸ್ಗಳನ್ನ ಸೊ ಇದು ಈ ಫೈಲ್ಗೆ ಮಾತ್ರ ಸೀಮಿತ ಇರಬೇಕು ಈ ಫೈಲ್ನಲ್ಲಿ ಮಾತ್ರ ರನ್ ಆಗಬೇಕು ಈ ಫೈಲ್ನ ಇನ್ನೊಬ್ರು ಯಾರಾದರೂ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಾ ಇದ್ರು ಕೂಡ ಈ ಫೈಲಿಗೆ ರಿಲೇಟೆಡ್ ಸ್ಟಫ್ಸ್ಗಳು ಈ ಫೈಲ್ನಲ್ಲಿ ಪ್ರಿಂಟ್ ಆಗಬಾರ್ದು ದಿಸ್ ಇಸ್ ಅ ಇದು ಏನು ಸ್ವಲ್ಪ ಇರಿಟೇಟಿಂಗ್ ಅನಿಸುತ್ತೆ ಗುರು ಇದನ್ನ ಪ್ರಿಂಟ್ ಮಾಡಿಸೇ ಇಲ್ಲ ಎಲ್ಲಿಂದ ಬರ್ತಾ ಇದೆ ಇದು ಅಂತ ಓಕೆ ಸೊ ಆ ಟೈಮ್ನಲ್ಲಿ ಏನು ಯೂಸ್ ಆಗುತ್ತೆ ಅಂದರೆ ಇಫ್ ಮೇ ನೇಮ್ ಇಕ್ವಸ್ ಟು ಇಕ್ವಸ್ ಟು ಮೇನ್ ಅನ್ನುವಂಥ ಫಂಕ್ಷನ್ ಯೂಸ್ ಆಗುತ್ತೆ ಓಕೆ ಸೊ ಇದು ಬೇಸಿಕಲಿ ನಮ್ಮದು ಮೇನ್ ಫಂಕ್ಷನ್ ಅಂತ ಹೇಳ್ಬೋದು ಓಕೆ ಸೊ ಇಲ್ಲಿ ನಾನು ಜಸ್ಟ್ ಮೇನ್ ಅಂತ ಕೊಟ್ಟೆ ಅಂತ ಇಟ್ಕೊಳ್ಳಿ ಈ ರೀತಿ ಪ್ರಿಂಟ್ ಆಗುತ್ತೆ ನಮ್ಮದು ಇಫ್ ಅಂಡರ್ ಸ್ಕೋ ಅಂಡರ್ ಸ್ಕೋರ್ ನೇಮ್ ಅಂಡರ್ಸ್ಕೋರ್ ಅಂಡರ್ಸ್ಕೋರ್ ಇಕ್ವಸ್ಟು ಟು ಸಿಂಗಲ್ ಕೋಟ್ನಲ್ಲಿ ಅಂಡರ್ ಸ್ಕೋರ್ ಅಂಡರ್ ಸ್ಕೋ ಮೇನ್ ಅಂಡರ್ ಸ್ಕೋರ್ ಅಂಡರ್ ಸ್ಕೋರ್ ಸಿಂಗಲ್ ಕೋಟ್ ಓಕೆ ಸೊ ಅಷ್ಟು ಕೊಟ್ಬಿಟ್ಟು ಒಂದು ಕೋಲನಿದೆ ಅದು ಆದಮೇಲೆ ಏನಿದೆ ವರ್ಜಿನಲ್ ಇದೆ ಅಂದರೆ ಇದು ಏನಿದೆ ಇದರೊಳಗಡೆ ಏನು ರನ್ ಆಗುತ್ತೋ ಇದು ಮಾ ಇದೆಲ್ಲ ಏನು ಸೀಮಿತ ವೇಸ್ಟ್ ಡಾಟ್ ಪೈಗೆ ಮಾತ್ರ ಸೀಮಿತ ಓಕೆ ಸೊ ಇದನ್ನ ರನ್ ಮಾಡೋಣ ಇವಾಗ ವೇಸ್ಟ್ ಡಾಟ್ ಪೈನ ಸೊ ಅಫ್ಕೋರ್ಸ್ ನಂಗೆ ನನಗೇನು ಏನು ಎಕ್ಸ್ ಎಕ್ಸೆಪ್ಟ್ ಮಾಡಿದ್ದು ಅದೇ ಪ್ರಿಂಟ್ ಆಗ್ತಾಯಿದೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಲರ್ನ್ ಪೈಥಾನ್ ಇನ್ ಕಾಂಡ ಸ್ಕ್ರಿಪ್ ಕಿಡಿ ಸಬ್ಸ್ಕ್ರೈಬ್ ಅಂತ ಪ್ರಿಂಟ್ ಆಗ್ತಾ ಇದೆ ಓಕೆ ಫೋರ್ಟಿ ಟು ಫೈಲಿಗೆ ಬರೋಣ ಇದನ್ನು ಫಸ್ಟ್ ರನ್ ಮಾಡಿದಾಗ ಏನಾಗ್ತಾ ಇತ್ತು ನನಗೆ ಫಸ್ಟ್ ಆಫ್ ಆಲ್ ಯು ಎರ್ಡ್ ಲೈನ್ಸ್ಗಳು ಪ್ರಿಂಟ್ ಆಗ್ತಾ ಇದ್ವು ಅದಾದ ಮೇಲೆ ಏನಾಗ್ತಾ ಇತ್ತು ಈ ಲೈನ್ ಪ್ರಿಂಟ್ ಆಗ್ತಾ ಇತ್ತು ವಾಜ್ ಇದೆ ಲೈನ್ ರೈಟ್ ಸೊ ಇವಾಗ ರನ್ ಮಾಡಿಬಿಟ್ಟು ನೋಡೋಣ ಏನು ಪ್ರಿಂಟ್ ಆಗುತ್ತೆ ಅಂತ ರನ್ ಮಾಡೋಣ ನೋಡ್ಬೋದು ಇವಾಗ ಎಷ್ಟು ಕ್ಲೀನ್ ಆಯ್ಕೆ ಕಾಣೋ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಲರ್ನ್ ಪೈಥಾನಿಂಗ್ ಕಾಣೋ ವಾಜಿತ್ ಓಕೆ ಸೊ ಇದು ಏನೇನಿತ್ತೋ ಮೇನ್ನಲ್ಲಿ ಮೇನ್ ಫೈಲ್ಸ್ ಮೇನ್ ಫಂಕ್ಷನ್ಸ್ನಲ್ಲಿ ಸೊ ಇದನ್ನ ರನ್ ಆಗಲೇ ಇಲ್ಲ ಓಕೆ ಸೊ ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು ಮೇನ್ ಕಂಟೆಂಟ್ ಏನಿರುತ್ತೋ ಅದು ಇಂಪೋರ್ಟ್ ಮಾಡಿಕೊಂಡಾಗ ಇಂಪೋರ್ಟ್ ಆಗಲ್ಲ ಇದು ಈ ಫೈಲ್ಗೆ ಮಾತ್ರ ಸೀಮಿತ ಓಕೆ ಮೇನ್ ಕಂಟೆಂಟ್ ಏನಿರುತ್ತೆ ಸೊ ಅದಕ್ಕೋಸ್ಕರ ಮೇನ್ ಕಂಟೆಂಟ್ನ ನಾವು ಏನು ಮಾಡ್ತೀವಿ ಇಫ್ ಅಂಡಸ್ಕೊಂಡಿಸ್ಕೊಂಡು ನೇಮ್ ಅಣಸ್ಕೊಂಡಿಸ್ಕೋ ಇಕೋಸ್ ಟು ಮೇನ್ ಒಳಗಡೆ ಸೆಟ್ ಮಾಡ್ಕೊಂಡಿರ್ತೀವಿ ಅಂದರೆ ಇದೆಲ್ಲ ಏನಿದೆ ಗುರು ಈ ಫೈಲಿಗೆ ಮಾತ್ರ ಸೀಮಿತ ಇದನ್ನ ನೀನು ಬೇರೆ ದವ್ರು ಯಾರಿಗೂ ಕೊಡೋಕೋಬೇಡ ಇದ್ರ ಮೇಲ್ಗಡೆ ಏನಿದೆ ಅದನ್ನು ಯಾರಿಗೆ ಬೇಕಾದರೂ ಕೊಡು ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು ಕ್ಲಾಸ್ನೇ ಆಗಿರಲಿ ಅದು ಫಂಕ್ಷನ್ನೇ ಆಗಿರಲಿ ಏನೇ ಆಗಿರಲಿ ನನಗೆ ಸಂಬಂಧ ಇಲ್ಲ ಸೊ ನೀ ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಆದರೆ ಮೇನ್ ಕಂಟೆಂಟ್ ಏನಿದೆ ಅದನ್ನು ಮಾತ್ರ ನಾನು ಯಾರಿಗೂ ಕೊಡಲ್ಲ ಅಂತ ಹೇಳ್ಬಿಡ್ತಾಯಿದೆ ಓಕೆ ಇಲ್ಲಿ ನೋಡ್ಬೋದು ಒಂದು ಆ ಪ್ಲೇ ಸಿಂಬಲ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ರನ್ ಅಂತ ಕೊಟ್ಟರೆ ಇದು ಡೈರೆಕ್ಟಾಗಿ ರನ್ ಆಗುತ್ತೆ ಇವಾಗ ಓಕೆ ಸೊ ರನ್ ಇಲ್ಲಿಂದ ಕೂಡ ನೀವು ರನ್ ಮಾಡ್ಕೋಬೋದು ಇದು ಒಂದು ಇಂಪಾರ್ಟೆಂಟ್ ಸ್ಟಫ್ ಅಂತ ಹೇಳ್ಬೋದು ಮೈನ್ ಫಂಕ್ಷನ್ದು ಓಕೆ ಸೊ ಐ ಹೋಪ್ ಐ ಥಿಂಕ್ ಸೊ ನಿಮ್ಗೆಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅದಕ್ಕೂ ಇನ್ಮೇಲಿಂದ ನಾವು ಏನು ಮಾಡೋಣ ಮೇನ್ ಫಂಕ್ಷನ್ ಕೂಡ ನಮಗೆ ಯೂಸ್ ಮಾಡ್ಕೊಳ್ಳೋಣ ನಮ್ಮ ಕೋಡಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಫಂಕ್ಷನ್ ನಾವು ಯಾವುದೇ ರೀತಿಯಾದಂಥ ಫಂಕ್ಷನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ರು ಕೂಡ ಮೇನ್ ಫಂಕ್ಷನ್ಗಿಂತ ಮುಂಚೆ ಮಾಡ್ತೀವಿ ಸೊ ಏನಾದರೂ ಒಂದು ಯಾವುದಾದ್ರೂ ಒಂದು ಫಂಕ್ಷನ್ ಬರೀ ನಮ್ದು ವೇಸ್ಟ್ ಡಾಟ್ ಪೈಗೆ ಮಾತ್ರ ರಿಲೇಟ್ ಆಗಿರಬೇಕು ಅಂದ್ಕೊಂಡ್ರೆ ಅಂತ ಆ ಫಂಕ್ಷನ್ಸ್ಗಳನ್ನು ಕೂಡ ನಾವು ಏನು ಮಾಡ್ಬೋದು ಮೈನ್ ಫಂಕ್ಷನಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಓಕೆ ಸೊ ದಾಟ್ಸ್ ಇಟ್ ಫಾರ್ ಟು ಐ ಹೋಪ್ ಐ ಥಿಂಕ್ ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಮೈನ್ ಫಂಕ್ಷನ್ ಅಂತ ಸೊ ನೆಕ್ಸ್ಟ್ ಡೇಡದಲ್ಲಿ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲಿತಾರಿ ಕಲ್ಸ್ತಾರೆ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ಗಳು ಅದನ್ನು ಶೇರ್ ಮಾಡಿ ಜೈ ಹಿಂದ್ ಒಂದೇ ಮಾತ್ರ